पोलिसांच्या कल्याणासाठी आवश्यक असलेला औरादकर समितीचा अहवाल अंतिम टप्प्यात असून त्याची लवकरच अंमलबजावणी केली जाणार आहे. वाढत्या सायबर गुन्ह्यांना आळा घालण्यासाठी जिल्हानिहाय केंद्रे स्थापन केली जात आहेत अशी माहिती राज्याचे गृहमंत्री MB पाटील यांनी पत्रकार परिषदेत दिली. बेळगाव, विजापूर, बागलकोट, धारवाड व गदग या 5 जिल्ह्यांच्या गुन्ह्यांचा आढावा घेतल्यानंतर गृहमंत्र्यांनी पत्रकार परिषद घेतली होती. यांच्या समवेत पालकमंत्री सतीश जारकेहोळी, सरकारचे मुख्य प्रदोद आमदार गणेश हुक्केरी, आमदार अंजली निंबाळकर, बेळगाव ग्रामीणचे आमदार लक्ष्मी हेब्बाळकर, आमदार श्रीमंत पाटील, पोलीस आयुक्त BS लोकेश कुमार होते. गृहमंत्री म्हणाले, गुन्ह्यामध्ये किती जणांना शिक्षा झाली व रखडलेल्या प्रकरणांचा तपास कुठपर्यंत आला आहे याचा आढावा घेतला पाहिजे. तसेच पोलिसांच्या कल्याणासाठी महत्वपूर्ण असलेल्या औरादकर समितीचा अहवाल अंतिम टप्प्यात आहे. किरकोळ बदल सुचवून मुख्यमंत्र्यांनी त्याला हिरवा कंदील दिला आहे. फक्त पोलीस खातेच नव्हे तर कारागृह अग्निशामक दलाला देखील याचा फायदा होणार आहे. काही दिवसांपूर्वी संशयास्पद मृत्यू झालेल्या शिव उप्पार या तरुणाचा घातपात नसून ती आत्महत्या केल्याचे गृहमंत्र्यांनी स्पष्ट केले आहे. उप्पार केस ತಲೆ ಉತ್ತರ ಸನಾನು ನನಗೆ ಅವಾಗಿನೇ ಕೂಡ ಮಾಹಿತಿ ಬಂದಿದೆ. ಇಟ್ ಇಸ್ ನಾಟ್ ಎ ಕೇಸ್ ಆಫ್ ಇದು ಗೋಹತ್ಯೆಗೆ ಅದಕ್ಕೇನು ಸಂಬಂಧ ಇಲ್ಲ. ಇಟ್ ಇಸ್ ಎ ಕೇಸ್ ಆಫ್ ಸುಸೈಡ್. ಪೊಲೀಸ್ ತನಿಖೆ ಅದಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ರೆ ಅದು ಮಾಡಿದ್ರೆ ಪೊಲೀಸ್ ಇಲಾಖೆ ತನಿಖೆ ಅದು ಮಾಡ್ತಾರೆ. ಓಕೆ, ನೋಡಿ ತನಿಖೆ ನಡೀತಾ ಇದೆ. ಆದ್ರೆ ಪ್ರಾಥಮಿಕ ಮಾಹಿತಿ ಅವತ್ತೇ ನಾನು ಹೇಳಿದ್ದೀನಿ. ಬೆಳಗಾಂ ಬಂದಾಗ ಲಾಸ್ಟ್ ಟೈಮ್ ನಾನು ಬಂದಾಗ ಆ ಕೇಸು ಇವತ್ತು ದಿವಸ ಇದು ಆತ್ಮಹತ್ಯೆ ಪ್ರಕರಣ, ಇದಕ್ಕೆ ಇದು ಕೊಲೆ ಪ್ರಕರಣ ಅಲ್ಲ ಅಂತ ಅನ್ನೋದನ್ನ ಇನ್ನು ತನಿಖೆಯಲ್ಲಿ ಒಂದು ದಿವಸ ಉಳಿದೆಲ್ಲ ಆ್ಯಂಗಲ್ ಬರ್ತವೆ. ಯಾಕೆ ನಾನು ಐ ಶುಡ್ ನಾಟ್ ಇನ್ವೆಸ್ಟ್ ಆ್ಯಕ್ಚುಲಿ ತನಿಖೆ ನಡೆದಾಗ ನನ್ನ ಒಂದು ಒಪಿನಿಯನ್ ಶುಡ್ ನಾಟ್ ಅದನ್ನು ತಗೋತೀವಿ. ತನಿಖೆ ನಾನು ಸೂಚನೆ ಕೊಡ್ತೀನಿ. ಅವೆಲ್ಲ ನೀವೇನಾದ್ರೂ ಏನು ಹೇಳಿದಾರಲ್ಲ ಅದೆಲ್ಲ ತನಿಖೆದಾರರಲ್ಲಿ ನಾನು ಪೊಲೀಸ್ ನಾನು ನೋಡಿ ಯಾರಿಗೆ ನಾನು ಗೃಹ ಸಚಿವನ ಹೇಳ್ತೇನೆ. ಇದರಿಂದ ನಮ್ಗೆ ಯಾರನ್ನಾರ ಪ್ರೊಟೆಕ್ಟ್ ಮಾಡುವಂತ ಅವಶ್ಯಕತೆ ಇದೆಯಾ? ನನಗಂತೂ ಯಾವುದು ಕೂಡ ಇಲ್ಲ. ಹೀಗಾಗಿ ನಿಮ್ಮ ಸಲಹೆಯನ್ನು ಕೂಡ ತಗೊಂಡು ನಾವು ತನಿಖೆಯನ್ನ ಇದು ಮಾಡಿ. ಯಾಕೆ ನಾನು ಐ ಡೋಂಟ್ ಮೇಕ್ ಎ ಸ್ಟೇಟ್ಮೆಂಟ್ ವಿಚ್ ವಿಲ್ ಇನ್ಫ್ಲುಯೆನ್ಸ್ ದ ಇನ್ವೆಸ್ಟಿಗೇಷನ್. ಅದು ಏನೇನು ಅದೆಲ್ಲ ಏನಿದೆ ಆ ತನಿಖೆಯ ಭಾಗ ಆಗಿ ಒಂದು ದಿವಸ ತನಿಖೆಯನ್ನು ಬಹಳ ನಿಷ್ಪಕ್ಷವಾಗಿ ಮಾಡ್ತಾರೆ. ಇನ್ನೊಮ್ಮೆ ನಾನು ಕಡೆಕ್ ಆಗಿ ಸೂಚನೆಯನ್ನು ಕೂಡ ಕೊಡ್ತೇನೆ. ಗಗನ್ ಸೋಮನಾಥ್ ಖೂನ್ ಪ್ರಕರ, ಅರುಂದ ನಂದಿಹಳ್ಳಿ ಮೃತ್ಯು ಪ್ರಕರಣ, ವನಧಿಕಾರ್ಯಾಂಚ್ಯಾ ಪತ್ನಿಚಾ ಖೂನ್, ಉದ್ಯೋಗಾಂಚಾ ಖೂನ್ ಅಶಾ ಅನೇಕ ಪ್ರಕರಣೆ ರಖಡಲೇಲಿ ಅಸ್ತಾನಾ ತ್ಯಾಚಾ ತಪಾಸ್ ಹೋತ್ ನಸಲ್ಯಾಚೀ ಬಾಬ್ ಮಾಧ್ಯಮ ಪ್ರತಿನಿಧಿನೀ ಗೃಹಮಂತ್ರ್ಯಾಂನಾ ನಿದರ್ಶನಾಸ್ ಆಣೂನ್ ದಿಲೀ. ತ್ಯಾಚಾ ತಪಾಸ್ ಕರಣ್ಯಾಚೆ ನಿರ್ದೇಶ ತ್ಯಾನೀ ಪೊಲೀಸ್ ಆಯುಕ್ತಾಂಕಡೆ ದಿಲೇ ಆಹೇತ್.